ನೋಡಿ ತಾಯಿ ಹಳ್ಳಿ ಅಕ್ಕಿ ಕಡೆಯವರಿಗೆ ಯಾವುದೇ ಕಾತ್ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಹೆದ್ದಾರಿಯನ್ನ ತಡೆಯಲಾಗಿತ್ತು ಆದರೆ ಈಗ ಕುರುಬೂರು ಶಾಂತಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಯಲಹಂಕ ಬಳಿ ಹೆದ್ದಾರಿಯನ್ನ ತಡೆದಿದ್ರು ಕುರುಬೂರು ಶಾಂತಕುಮಾರ್ ನೇತೃತ್ವದ ಹೋರಾಟಗಾರರು ಆದರೆ ಇದೀಗ ಕುರುಬೂರು ಶಾಂತಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ ಈಗಾಗಲೇ ಬಸ್ ಅಲ್ಲಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಈಗಾಗಲೇ ಅವರನ್ನ ವಶಕ್ಕೆ ಪಡೆಯಲಾಗಿದೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈಗಾಗಲೇ केवल नहीं पड़कोबा केवल हम हद्द निम्स इडी दिन नाकु गंटे होराट मे राज्य हद्दारिया तड़े सार्वजनिक तौंदेकेकाश कल अवंत सूचन अदे रीतिया होराटना सदर्भ में कुरबूर शांतकुमार जो वाटाल नागराज कूड़ा वशक् पड़ा पोलिस नोड़ता कड़े कुरबूर शांतकुमार कर्क हमारे वाटाल नागराज कूड़ा बस के हाकि कर्क हाँ दृश्यव ना नोड़ता वशक् पड़ा आलरे मैसूर बैंक सर्कल वाटाल नागराज रस्तया तड़े प्रतिभा पिकासियल रस्तयन आगे होराटव अल्ली ना गमन वाटाल नागराज कूड़ा वशक् पड़े पोलिस वशक् पड़ा एल कड़े विश् कूड़ा वाटाल नागराज नम वशक् पड़ा अव महित अली सूचन को जो घोषणे कूक्ता वाटाल नागराज इन कड़े कुरबूर शांतकुमार नेतृत्व में राज्य हद्दारिया तड़स आयु आ सदर्भ में पोलिस प्रयत्न ಯಾವುದೇ ಕಾರಣಕ್ಕೂ 3 ಗಂಟೆಗಳ ಕಾಲ ಹೆದ್ದಾರಿಯನ್ನ ತಡೆ ಹಿಡಿದು ಸಾರ್ವಜನಿಕರಿಗೆ ಅನಾನುಕೂಲ ಆಗುವ ರೀತಿಯಲ್ಲಿ ನೀವು ವರ್ತನೆ ಮಾಡೋದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಆದರೆ ನಾವು ಹೆದ್ದಾರಿಯನ್ನ ತಡೆದೇ ತಡಿತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ಅವರನ್ನ ಕೂಡ ಯಲಹಂಕದ ಬಳಿ ಈಗ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ಬಸ್ಸಲ್ಲಿ ಈಗ ವಾಟಾಳ್ ನಾಗರಾಜ್ ಅವರನ್ನ ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಕಾಕಿ ವಶಕ್ಕೆ ಪಡೆದಿರುವ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ರಾಜ್ಯದಲ್ಲೂ ಮಾತ್ರ ಅಲ್ಲ ಇಡೀ ದೇಶದಿಂದ ರೈತರ ಹೋರಾಟ ತೀವ್ರ ರೈತರ ಕಿಚ್ಚು ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹಲವು ದಿನಗಳಿಂದಲೂ ಕೂಡ ರೈತರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಾ ಇರುವಂತದ್ದು ಟಿಕ್ರಿ ಆಗಿರಬಹುದು ಸಿಂಗು ಗಡಿ ಆಗಿರಬಹುದು ಬೇರೆಗಡೆ ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಾ ಇರುವಂತದ್ದು ಶಾಂತ ಸ್ವರೂಪದಲ್ಲಿ ಕಂಟಿನ್ಯೂಸ್ ಆಗಿ ಹೋರಾಟವನ್ನ ಮಾಡುತ್ತಾ ಇರುವಂತ ಒಂದು ಘಟನೆಗಳು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ 26ನೇ ತಾರೀಕು ಆದಂತ ಒಂದು ಘಟನೆ ಇದೆಯಲ್ಲ ಕೆಂಪುಕೋಟೆಯಲ್ಲಿ ಮೇಲೆ ಹೋಗಿ ರಾಷ್ಟ್ರಧ್ವಜವನ್ನ ಅದನ್ನ ತೆಗೆದು ಆನಂತರ ರೈತರ ಒಂದು ಧ್ವಜವನ್ನ ಹಾರಿಸಿರುವಂತ ಘಟನೆ ಆಗಿರಬಹುದು ಅಲ್ಲಿ ನಡೆದಂತ ಹಿಂಸಾಚಾರ ಆಗಿರಬಹುದು ಇವೆಲ್ಲದರಿಂದ ಈಗ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ವ್ಯವಸ್ಥೆ ಹಾಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಗೂ ಕೂಡ ಅವಕಾಶವನ್ನ ನೀಡೋದಿಕ್ಕೆ ಈಗ ಒಂದು ರೀತಿಯಲ್ಲಿ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಮುಂದೆ ಏನಾಗುತ್ತೋ ಆನಂತರ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಆನಂತರ ಮತ್ತೆ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ ಈಗ ಒಂದು ಕಡೆ ರಾಜ್ಯ ಹೆದ್ದಾರಿಗಳನ್ನು ತಡೆಯುವಂತ ಪ್ರಯತ್ನ ಆಗ್ತಾ ಇದ್ರು ಕೂಡ ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅದಕ್ಕೆ ಪರ್ಮಿಷನ್ ಅನ್ನು ನೀಡಿಲ್ಲ ಈಗಾಗಲೇ ಪೊಲೀಸ್ ಕಮಿಷನರ್ ಆಗಿರುವಂತ ಕಮಲ್ ಪಂತ್ ಅವರು ಕೂಡ ಬೆಂಗಳೂರಲ್ಲೇ ಹೇಳಿದ್ದಾರೆ ಯಾವ